ಅವರ ಅಭಿಪ್ರಾಯ ನಿಮಗೆ ಸರಿ ಅನ್ಸುತ್ತಾ? ನೀವು ಆರಂಭದಲ್ಲಿ ಯಾವ ಭಾಷೆಯನ್ನು ಅನುಕರಣೆಯಿಂದ ಕಲಿತಿರೋ ಅದು ನಿಮ್ಮ ಅಂತರಂಗದ ದ್ರವ್ಯವಾಗಿ ಪರಿಣಮಿಸುತ್ತೆ. ಭಾಷೆ ಅಂದರೆ ಕೇವಲ ಆಡುವುದು ಮಾತ್ರ ಅಲ್ಲ, ಭಾವಿಸುವುದು, ಚಿಂತಿಸುವುದು, ಧ್ಯಾನಿಸುವುದು ಎಲ್ಲವೂ ಭಾಷೆಯ ಮೂಲಕನೇ. ಭಾಷೆ ಇಲ್ಲದೆ ಏನೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ದಂಡಿ ಹೇಳ್ತಾನೆ, ಒಂದು ವೇಳೆ ಭಾಷೆ ಇಲ್ಲದೆ ಹೋಗಿದರೆ ಇಡೀ ಜಗತ್ತು ಅಂಧಕಾರದಲ್ಲಿ ಮುಳುಗಿ ಹೋಗ್ತಿತ್ತು. ನೀವು ಸುಮ್ಮನೆ ಇದ್ದರೂ ಕೂಡ ಭಾಷೆ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದೆ. ಈಗ ನಾನೇನೋ ಮಾತಾಡ್ತಾ ಇದ್ದೀನಿ, ನೀವು ಅದಕ್ಕೆ ಸ್ಪಂದಿಸ್ತಿದ್ದೀರಿ. ಯಾವ ಭಾಷೆಯಲ್ಲಿ? ಯಾವುದು ನಿಮ್ಮ ಮನಸ್ಸನ್ನು ಮೊಟ್ಟ ಮೊದಲು ಆಕ್ರಮಿಸ್ತೋ ಆ ಭಾಷೆ ನಿಮ್ಮ. ನೋಡಿ, ಎರಡು ಜಗತ್ತಿನಲ್ಲಿ ಇರುವಂಥ ವಸ್ತುಗಳು ಬಳಸಿದಷ್ಟು ವೃದ್ಧಿಯಾಗುವಂಥದ್ದು. ಅದರಲ್ಲಿ ಒಂದು ದೀಪ, ಇನ್ನೊಂದು ಭಾಷೆ. ಅದಕ್ಕೆ ಪ್ರಾಯಶಃ ಭಾಷೆಯನ್ನು ದೀಪ ಅಂತ ಹೇಳ್ತಾರೆ. ಹಚ್ಚೇವು ಕನ್ನಡದ ದೀಪ ಅಲ್ವಾ ಪ್ರಸಿದ್ಧವಾದ ಕರ್ಕೆಯವರ ಕವನ. ಯಾಕೆ ಭಾಷೆಯನ್ನು ಮತ್ತು ದೀಪವನ್ನು ಹೋಲಿಸ್ತಾರೆ ಅಂದರೆ, ಒಂದು ದೀಪವನ್ನು ನೀವು ಎಷ್ಟು ದೀಪಗಳಿಗೆ ಹಚ್ಚಿದರೂ ಮೊದಲ ದೀಪದ ಪ್ರಖರತೆಯಾಗಲಿ ಪ್ರಕಾಶವಾಗಲಿ ಕಡಿಮೆಯಾಗಲ್ಲ. ಹಾಗೆ ಭಾಷೆ ಕೂಡ ನೀವು ಎಷ್ಟು ಸಾರಿ ಹೊರಗಡೆ ಕಳಿಸಿದರೂ ಅದು ವೃದ್ಧಿಯಾಗುತ್ತೆ ಹೊರತಾಗಿ ಕಡಿಮೆಯಾಗುತ್ತೆ. ಮಕ್ಕಳಿಗೆ ಅನೇಕ ಭಾಷೆಯನ್ನು ಒಟ್ಟಿಗೆ ಒಮ್ಮೆಗೆ ಕಲಿಯುವ ಶಕ್ತಿ ಇದೆ. ನಾವು ಮಕ್ಕಳ ಶಕ್ತಿಯನ್ನು ಅನೇಕ ಸಾರಿ ತಪ್ಪಾಗಿ ತಿಳಿತೀವಿ. ಇದು ಒಂದು ಭಾಷೆಯನ್ನು ಮಾತ್ರ ಕಲಿಯಬಲ್ಲದು ಅಥವಾ ಎರಡು ಮಾತ್ರ ಮೂರು ಮಾತ್ರ ಅಂತಿಲ್ಲ, ಐದಾರು ಭಾಷೆಗಳನ್ನು ಒಮ್ಮೆಗೆ ಕಲಿಯುವ ಶಕ್ತಿ ದೊಡ್ಡವರಿಗಿಲ್ಲ, ಮಕ್ಕಳಿಗಿಲ್ಲ. ಯಾಕೆಂದರೆ ತಪ್ಪಿನ ನಾಚಿಕೆ ಅವರಿಗಿಲ್ಲ. ತಪ್ಪು ಮಾಡುವುದು ಮಕ್ಕಳಿಗೆ ಸಾಹಸ ಅಲ್ವಾ? ನಮಗಾದರೆ ಎಲ್ಲಿ ತಪ್ಪು ಮಾಡ್ತೀವೋ ಅಂತ ನಾವು ಮಾತಾಡಲಿಕ್ಕೆ ಅಂಜಿಸ್ತೀವಿ. ತಮಿಳು ಮಾತಾಡೋದಕ್ಕೆ ನನಗೆ ಹೆದರಿಕೆ ಗೊತ್ತಿದ್ರು, ತೆಲುಗು ಮಾತಾಡಲಿಕ್ಕೆ ಭಯ, ಇಂಗ್ಲೀಷ್ ಮಾತಾಡಲಿಕ್ಕೆ ಭಯ. ಯಾಕಂದರೆ ತಪ್ಪು ಮಾಡಿದರೆ ನೀವು ನಗ್ತಿರಲ್ಲ ಅಂತ. ಸೊ ಈ ಒಂದು ಅವಮಾನದ ಭಾವದಿಂದ ನಾನು ನನ್ನ ಭಾಷೆಯನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ತಾ ಯಾವುದು ನನಗೆ ಹೆಚ್ಚು ಚೆನ್ನಾಗಿ ಬರುತ್ತೋ ಆ ಭಾಷೆಯಲ್ಲೇ ವ್ಯವಹರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನನಗೆ ಕನ್ನಡ ಬರುತ್ತೆ ಆದರೆ ವೇದಿಕೆಯಲ್ಲಿ ಕನ್ನಡ ಮಾತಾಡೋಲ್ಲ, ಅಷ್ಟು ಚೆನ್ನಾಗಿಲ್ಲ ಅಂತಾರೆ ನೋಡಿ ಅನೇಕರು ಮಾತಾಡುವಾಗ. ಅದು ಹಿಂದಿರುವಂಥದ್ದು ಈ ಭಾವ, ಅವಮಾನದ ಅಂಜಿಕೆ, ಅವಮಾನದ ಭಯ. ಮಕ್ಕಳಿಗೆ ಅದಿಲ್ಲದ್ರಿಂದ ಅನೇಕ ಭಾಷೆಯನ್ನು ಒಟ್ಟಿ ಮೂರು ನಾಲ್ಕು ಭಾಷೆನ ಕಲಿಬಲ್ಲರು ಮಕ್ಕಳು. ಯಾಕೆ ಕಲಿಸ್ಬಾರ್ದು? ನೀವು ಸಂಸ್ಕೃತ ಕಲಿಸಿ, ಹಿಂದಿ ಕಲಿಸಿ, ಕನ್ನಡನೂ ಕಲಿಸಿ. ನಾವೇನು ಮಾಡ್ತೀವಿ ಅಂದರೆ ಕನ್ನಡನ ಬದಿಗಿಟ್ಟು ಇಂಗ್ಲೀಷನ್ನು ಕಲಿಸೋ ಪ್ರಯತ್ನ ಮಾಡ್ತಾಯಿದ್ರು. ಅದಕ್ಕೆ ಭಾಷೆ ಭಾರ ಆಗುತ್ತೆ, ಹಾಗೇನು ಆಗೋದಿಲ್ಲ. ಈವನ್ ಇಂಗ್ಲೆಂಡಲ್ಲಿ ಕೂಡ ನೀವು ಮನೆಯಲ್ಲಿ ಮಕ್ಕಳಿಗೆ ಇಂಗ್ಲೀಷ್ನಲ್ಲಿ ಮಾತಾಡುವ ಜೊತೆಯಲ್ಲಿ ಕನ್ನಡದಲ್ಲೂ ಮಾತಾಡಲಿಕ್ಕೆ ಶುರು ಮಾಡಿದರೆ ಕನ್ನಡದ ಪರಿಚಯ ಅವರಿಗೆ ಆಗುತ್ತೆ. ಎರಡು ಭಾಷೆಯಲ್ಲಿ ವ್ಯವಹರಿಸುವ ಒಂದು ಶಕ್ತಿಯನ್ನು ಮಕ್ಕಳು ಪಡ್ಕೊಳ್ತಾರೆ. ಜೊತೆಗೆ ಬೇರೆ ಒಂದು ಫ್ರೆಂಚೋ ಮತ್ತೊಂದು ಕಲಿಬೋದು. ಅನೇಕ ಭಾಷೆಯನ್ನು ನೀವು ಮಕ್ಕಳಿಗೆ ತೆರೆದರೆ ಒಂದು ಮನೆಯಲ್ಲಿರುವಂಥ ಅನೇಕ ಕಿಟಕಿಯನ್ನು ತೆರೆದ ಹಾಗೆ, ಎಷ್ಟು ಕಿಟಕಿ ತೆಗೆದರೆ ಅಷ್ಟು ಬೆಳಕು ಗಾಳಿ ಬೆಳಕು ಬರುತ್ತೆ ಅಲ್ವಾ? ಸೊ ಭಾಷೆ ಬಗ್ಗೆ ನಮಗೆ ತ್ರಿಭಾಷಾ ದ್ವಿಭಾಷಾ ಸೂತ್ರದ ಬಗ್ಗೆ ನಂಗೆ ನಂಬಿಕೆನೇ ಇಲ್ಲ. ಮೂಲಭೂತವಾಗಿ ಅಷ್ಟು ಪ್ರೀತಿ ಆಶ್ಚರ್ಯ ಇದು ಅಂದರೆ ಇದನ್ನು ನೀವು ಮಾಡಿದ್ದೆ, ಕನ್ನಡದ ಕೆಲಸ ನೀವು ಮಾಡ್ತಿದ್ದೀರಿ. ಮಾಡಬೇಕಾದ್ದು ಕನ್ನಡದಲ್ಲಿ ಮಾತಾಡು, ಕನ್ನಡದಲ್ಲೇ ಮಾತಾಡು, ಎಲ್ಲಾದರೂ ಇರು ಎಂತಾದರೂ ಇರು ಕನ್ನಡದಲ್ಲೇ ಮಾತಾಡು. ಕುವೆಂಪು ಅವರ ಪದ್ಯನ ಸ್ವಲ್ಪ ತಿದ್ದಿದ್ರೆ ಅದು ಹೀಗಾಗುತ್ತೆ, ಕನ್ನಡವನ್ನು ಆಡು, ಕನ್ನಡವನ್ನು ಮಾಡು. ಆಡು ಮತ್ತು ಮಾಡು ಎನ್ನುವ ಎರಡು ಡುಕಾರಿಗಳನ್ನು ನಾವು ನಮ್ಮ ಜೀವನದಲ್ಲಿ ಅನುಸಂಧಾನ ಮಾಡಬೇಕು, ಎರಡು ಕ್ರಿಯೆಗಳು. ಧನ್ಯವಾದಗಳು. ನಮಸ್ಕಾರ. ತುಂಬ ಸಂತೋಷ ನಿಮ್ಮೊಂದಿಗೆ ಮಾತಾಡಿ. ಧನ್ಯವಾದ.